ಸ್ವಾಗತ. ನಾನು ಲಕ್ಷ್ಮಿ ಶ್ರೀನಿವಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಂದನವನ ಚಾರಿಟೇಬಲ್ ಟ್ರಸ್ಟ್ನವರು ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ಆಯೋಜಿಸಿದ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಕೋಡಿಮಠದ ಶ್ರೀಗಳು ಉದ್ಘಾಟಿಸಿ ಮಾತನಾಡಿದರು. ಕೊಡೋಕೆ ಯೋಗ್ಯತೆ ಇದ್ರೆ ಕೊಡಬೇಕು, ಅದು ಬಿಟ್ಟು ಕೆಲವರಿಗೆ ಕೊಡೋದು ಇನ್ನು ಕೆಲವರಿಗೆ ಬಿಡೋದು ಯಾಕೆ? ನಾವು ಸುಮಂಗಳಿಯರಲ್ಲವ? ಹೀಗೆ ಎಂದು ಹಲವಾರು ಸುಮಂಗಳಿಯರು ಹಿಡಿಶಾಪ ಹಾಕಿದ ಘಟನೆ ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ನಡೆದಿದೆ. ಲಾಟರಿ ಆಸೆ ತೋರಿಸಿ ಮಕ್ಕಳನ್ನು ಅಪಹರಣ ಮಾಡಲು ಮುಂದಾದ ಘಟನೆ ಕೋಲಾರದಲ್ಲಿ ನಡೆದಿದೆ. ಅಪರ ಸಿವಿಲ್ ನ್ಯಾಯಾಧೀಶೆ ಕಾಂತಮ್ಮ ಸಮ್ಮುಖದಲ್ಲಿ ಸಾರ್ವಜನಿಕ ಹರಾಜು ಪ್ರಕ್ರಿಯೆ ನಡೆಯಿತು. ವಾರ್ತೆಗಳ ವಿವರ. ಚಂದನವನ ಚಾರಿಟೇಬಲ್ ಟ್ರಸ್ಟ್ನವರು ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ಆಯೋಜಿಸಿದ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಕೋಡಿಮಠದ ಶ್ರೀಗಳು ಉದ್ಘಾಟಿಸಿ ಮಾತನಾಡಿದರು. ಹೆಣ್ಣಿನಲ್ಲಿ ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಮೂರೂ ಇವೆ. ಆದರೂ ತಾಳಿ ಕಟ್ಟಿಕೊಂಡು ತಾಳುವ ಹಾಗೆ ಬಾಳಿ ಶೀಲವಂತೆ ಆಗಬೇಕು ಎಂದು ಶ್ರೀಗಳು ಮಹಿಳೆಯರಿಗೆ ಕರೆ ನೀಡಿದರು. ಸಮಾಜ ಸೇವಕ ಚಂದನ್ ಗೌಡ, ಮುನಿರಾಜು, ಕಲಾವಿದ ಜ್ಞಾನಮೂರ್ತಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರವಿಂದ್ ಮಾತನಾಡಿದರು. ಮದ್ದೇರಿ ಪಂಚಾಯಿತಿ ಅಧ್ಯಕ್ಷೆ ಪುಷ್ಪ, ಉಪಾಧ್ಯಕ್ಷ ಪ್ರಕಾಶ್, ಸಿಟಿ ಪಂಚಾಯಿತಿ ಅಧ್ಯಕ್ಷೆ ಸೀತಾ ಲಕ್ಷ್ಮಮ್ಮ, ಉಪಾಧ್ಯಕ್ಷೆ ಮಂಜುಳಾ, ಬೆಳಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರು, ಕಾಡಹಳ್ಳಿ ಮಂಜುನಾಥ್, ಕ್ಯಾಲ್ನೂರು ನಾರಾಯಣಮೂರ್ತಿ ಮುಂತಾದವರು ಇದ್ದರು. ಶಿವ ಜೀವದಲ್ಲೇ ಇದು ಶವ ಆಗುತ್ತೆ, ಹೆಣ ಆಗುತ್ತೆ. ಯಾವಾಗ ಗೊತ್ತಾಗುತ್ತೆ ಒಳಗೆ ಆತ್ಮ ಇದೆ ಅಂದ್ರೆ, ಒಳಗಿರುವಂತ ಆತ್ಮ ಹೊರಗೋದಾಗ ಇದು ಹೆಣ ಆಯ್ತು, ಒಳಗೆ ಶಿವ ಇದ್ದಾಗ ಜೀವ ಆಯಿತು. ಇಂಥ ಒಂದು ಆತ್ಮ ಬರ್ತದೆ, 84 ಲಕ್ಷ ಬರ್ತದೆ. ನೀರಿನಲ್ಲಿ ಇರ್ತದೆ, ಭೂಮಿಯಲ್ಲಿರ್ತದೆ, ಗಾಳಿಯಲ್ಲಿರ್ತದೆ, ಜೀವಿಯಲ್ಲಿರ್ತದೆ. ಈಗ ತಾಯಿ ಹೆಣ್ಣು ಮಕ್ಕಳ ವಿರುದ್ಧ ಶೋಷಣೆ ನಡೀತಾ ಇದೆ. ಹೆಣ್ಣು ಮಕ್ಕಳು ಅಂದರೆ ಮಕ್ಕಳನ್ನು ಹಡೆದು ಕೊಡುವ ಕಾರ್ಖಾನೆ ಅಂತ ಹೇಳ್ತಾ ಇದ್ದಾರೆ ಅವರು. ಇವರು ಹೆಣ್ಣು ಮಕ್ಕಳು ಮಗಳ ಕಟ್ಟೆ ಇನ್ನೇನು ಇಲ್ಲ ಅಂದ ಮಟ್ಟಿಗೆ ಎಂಥ ಕ್ರೌರ್ಯ ಇದೆ. ಇಂಥ ಪ್ರಸಂಗದಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸ್ತಕ್ಕಂಥದ್ದು, ಅವರನ್ನು ಪೂಜಿಸ್ತಕ್ಕಂಥದ್ದು, ಅವರು ಜ್ಞಾನ ಕೊಡ್ತಕ್ಕಂಥದ್ದು ಈ ಭಾರತದಲ್ಲೇ ಆ ಪರ. ಯೋಗ್ಯತೆ ಇದ್ರೆ ಕೊಡಬೇಕು, ಕೆಲವರಿಗೆ ಕೊಟ್ಟು ಕೆಲವರಿಗೆ ಬಿಡೋದು ಯಾಕೆ? ನಾವೇನು ಸುಮಂಗಳಿಯರಲ್ಲವ ಎಂದು ಹಲವಾರು ಸುಮಂಗಳಿಯರು ಇಡಿಶಾಪ ಹಾಕಿದ ಘಟನೆ ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ನಡೆದಿದೆ. ಬೆಂಗಳೂರು ಮೂಲದ ಚಂದನ್ ಗೌಡ ಎಂಬ ಉದ್ಯಮಿ ತನ್ನ ಚಂದನವನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೋಲಾರ ತಾಲೂಕಿನ ವೇಮಗಲ್ನ ಬಯಲು ರಂಗ ಮಂದಿರ ಆವರಣದಲ್ಲಿ ಸೋಮವಾರ ಮಠಮಠ ಮಧ್ಯಾಹ್ನ ಆಯೋಜಿಸಿದ್ದ ತವರಿನ ಸಿರಿ ಮಡಿಲು ತುಂಬುವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನೂರಾರು ಮುತ್ತೈದೆಯರು, ಗರ್ಭಿಣಿಯರು, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ದಾದಿಯರು ಬಿರುಬಿರು ಬಿಸಿಲಿನಲ್ಲಿ ಗಂಟೆಗಟ್ಟಲೆ ಕಾದು ಬಳಲಿ ಬೆಂದು ಬೆಂಡಾದ ಘಟನೆ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೋಡಿಮಠದ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಆಗಮಿಸಿದ್ದ ಹಿನ್ನೆಲೆಯಲ್ಲಿ ಅವರ ಆಶೀರ್ವಾದ ಪಡೆಯಲು ಕೋವಿಡ್ ನಿಯಮಗಳಿಗೆ ತಿಲಾಂಜಲಿ ಇಟ್ಟ ಘಟನೆಯೂ ನಡೆದಿದೆ. ಕಾರ್ಯಕ್ರಮದ ನಂತರ ಬಾಗಿನ ಪಡೆಯಲು ಮಹಿಳೆಯರು, ಗರ್ಭಿಣಿಯರು, ಬಾಲಂತಿಯರು ಎಂಬುದನ್ನು ಗಮನಿಸದೆ ಒಬ್ಬರ ಮೇಲೊಬ್ಬರು ಬಿದ್ದಿದ್ದಲ್ಲದೆ ಅನೇಕರಿಗೆ ಬಾಗಿನ ಸಿಗದೆ ಮಾತಿನ ಚಕಮಕಿ ಸಹ ನಡೆದಿದ್ದು ಆಯಿತು. ನಮಗೆ ಸೀರೆ, ಅರಿಶಿನ, ಕುಂಕುಮ ಸಿಗಲಿಲ್ಲ, ಈ ಸೌಭಾಗ್ಯಕ್ಕೆ ನಮಗ್ಯಾಕೆ ಕರೆಯಬೇಕಿತ್ತು ಎಂದು ಹಲವರು ಕೂಗುತ್ತಿದ್ದರು. ಇಷ್ಟೆಲ್ಲಾ ಘಟನಾವಳಿಗಳು ನಡೆಯುತ್ತಿದ್ದರೂ ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಮೂಕ ಪ್ರೇಕ್ಷಕರಾಗಿ ನೋಡುತ್ತಿದ್ದಲ್ಲದೆ ಯಾವುದೇ ಎಚ್ಚರಿಕೆ ನೀಡುವುದಾಗಲಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಲಿಲ್ಲ. ಕೋಲಾರ ಜಿಲ್ಲೆ ಇದೀಗ ತಾನೇ ಕೋವಿಡ್ ಎಂಬ ಮಹಾಮಾರಿಯಿಂದ ಚೇತರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸುವ ಈ ರೀತಿಯ ಕಾರ್ಯಕ್ರಮಗಳು ಅವಶ್ಯಕತೆ ಇತ್ತೆ? ಈ ಕುರಿತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಸೂಕ್ತ ಗಮನ ಹರಿಸಬೇಕು ಎಂದು ನಮ್ಮ ಕಳಕಳಿ. ಅದಕ್ಕಿಂತ 100 ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಬೇರೆಯವರೆಲ್ಲ ಬಂದ್ ತಗೊಂಡ್ಬಿಟ್ರೆ ಹೋಗಿದ್ದಾರೆ. 5 ನಿಮಿಷದಾಗ ಬರ್ತದೆ ಇದು ಎತ್ಕೊಂಡ್ ಬಂದ್ಬಿಟ್ಟು. ಲಾಟರಿ ಆಸೆ ತೋರಿಸಿ ಮಕ್ಕಳನ್ನು ಅಪಹರಣ ಮಾಡಲು ಮುಂದಾದ ಘಟನೆ ಕೋಲಾರದಲ್ಲಿ ನಡೆದಿದೆ.
ಲಾಟರಿ ಆಸೆ ತೋರಿಸಿ ಮಕ್ಕಳನ್ನು ಅಪಹರಣ ಮಾಡುವ ಶಂಕೆ ಹಿನ್ನೆಲೆಯಲ್ಲಿ ಸ್ಥಳೀಯರು ಮೂವರನ್ನು ಪೊಲೀಸರಿಗೆ ಹಿಡಿದು ಒಪ್ಪಿಸಿದರು. ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದು 5 ಜನ ಮಕ್ಕಳನ್ನು ರಕ್ಷಣೆ ಮಾಡಲಾಗಿದೆ. ಲೈಟ್ ಫ್ಯಾನ್ ಪ್ಲಾಸ್ಕ್ ಕುಕ್ಕರ್ ಹಾಟ್ ಬಾಕ್ಸ್ ಗಳನ್ನು ಲಾಟರಿ ಆಸೆ ತೋರಿಸಿ ಮಕ್ಕಳನ್ನು ಅಪಹರಿಸಲು ಆರೋಪಿಗಳು ಯತ್ನಿಸಿದರು. ಲಾಟರಿ ಬಂದಿದೆ ಎಂದು ಹೋಮ್ನಿ ಕಾರ್ ಬಳಿ ಬರುವಂತೆ ಆರೋಪಿಗಳು ಮಕ್ಕಳಿಗೆ ಹೇಳಿ ಕಾರ್ ಬಳಿ ಮಕ್ಕಳು ಹೋಗುತ್ತಿದ್ದಾಗ ಸ್ಥಳೀಯರು ಸಮಯ ಪ್ರಜ್ಞೆಯಿಂದ ಮಕ್ಕಳ ರಕ್ಷಣೆ ಮಾಡಿದ್ದಾರೆ. ಗಲ್ಪೇಟೆ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಲಾಟರಿ ವಸ್ತುಗಳು ಮತ್ತು ಹೋಮ್ನಿ ಕಾರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ತಂದೆ ತಾಯಿ ಓಡಾಡ್ತಾ ಇರೋದು, ಮಕ್ಕಳೆಲ್ಲಿದ್ದಾರೆ ಎಲ್ಲಿದ್ದೀರಿ ಅಂತ ಫೋನ್ ಮಾಡಿದಿರೋನು. ಆ ಅಣ್ಣ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಎಲ್ಲ ಕಿಡ್ನಾಪಿಂಗ್ ಕೆಲಸ ಮಾಡ್ತಾ ಇದ್ರೆ ಮಕ್ಕಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಪರ ಸಿವಿಲ್ ನ್ಯಾಯಾಧೀಶೆ ಕಾಂತಮ್ಮ ಅವರ ಸಮ್ಮುಖದಲ್ಲಿ ಸಾರ್ವಜನಿಕ ಅರಜು ಪ್ರಕ್ರಿಯೆ ನಡೆದಿದೆ. ತಾಲೂಕಿನ ವಿವಿಧ ಪ್ರಕರಣಗಳಲ್ಲಿ ನ್ಯಾಯಾಲಯ ವಶಪಡಿಸಿಕೊಂಡಿದ್ದ ವಸ್ತುಗಳನ್ನು ನಿರ್ಧರಿತ ಮೇಲ್ಮನವಿ ನಂತರ ವಸ್ತುಗಳನ್ನು ಜೆಎಂಎಫ್ಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಹಾಜಿ ಹುಸೇನ್ ಸಭಾ ಯಾದವಾಡರವರು ಕಳ್ಳತನ ಚುನಾವಣಾ ಸಮಯದಲ್ಲಿ ಅಭ್ಯರ್ಥಿಗಳು ಮತದಾರರಿಗೆ ವಿತರಣೆ ಮಾಡುತ್ತಿದ್ದ ವಿವಿಧ ರೀತಿಯ ಕೊಡುಗೆಗಳು ಅಪರಾಧಿಗಳು ಬಳಸುತ್ತಿದ್ದ ಕಬ್ಬಿಣ ರಾಡ್ ಹಾರಿ ಚಾಕು ಅಲ್ಯೂಮಿನಿಯಂ ಪಾತ್ರೆ ಕಳ್ಳರು ಕದ್ದಿದ್ದ ದ್ವಿಚಕ್ರ ವಾಹನಗಳು ಬೋರ್ವೆಲ್ ಪೈಪ್ಗಳು ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳನ್ನು ಕಾನೂನು ರೀತಿಯಲ್ಲಿ ಸಾರ್ವಜನಿಕ ಸಮಕ್ಷದಲ್ಲಿ ಹರಾಜು ಮಾಡಲಾಯಿತು. ಹರಾಜು ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಸಾರ್ವಜನಿಕರು ಭಾಗವಹಿಸಿದ್ದು ಹರಾಜಿನಲ್ಲಿ ಬಂದ ಹಣವನ್ನು ಸರ್ಕಾರಕ್ಕೆ ಪಾವತಿ ಮಾಡುವ ವ್ಯವಸ್ಥೆಯೂ ಸಹ ಮಾಡಲಾಯಿತು. ಇದಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.